ಈ ಪ್ಲೇಲಿಸ್ಟ್ ಅಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂತ ಟಾಪಿಕ್ ಹೆಸರು ಹಾರ್ಟ್ಲಿ ಅಂಡ್ ಕಾಲ್ಪಿಟ್ಸ್ ಆಸಿಲೇಟರ್ ಅಂತ. ಆಲ್ರೈಟ್, ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಆಸಿಲೇಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ವಾಟ್ ಈಸ್ ಮೀನ್ ಬೈ ಆಸಿಲೇಟರ್ ಅಂಡ್ ವೈಟ್ ಈಸ್ ನೀಡೆಡ್ ಇನ್ ಅವರ್ ಎಲೆಕ್ಟ್ರಾನಿಕ್ಸ್. ಓಕೆ, ಸೊ ವಾಟ್ ಇಟ್ ಡಸ್ ಆಕ್ಚುಲಿ. ಸೊ ಬೇಸಿಕಲಿ ಆಸಿಲೇಟರ್ ಈಸ್ ಅ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ಪ್ರೊಡ್ಯೂಸಸ್ ದ ಆಕ್ಚುಯಲ್ ಸೈನ್, ಕೊಸೈನ್, ಟ್ಯಾಂಜೆಂಟ್ ಆರ್ ಎನಿ ಅದರ್ ಟೈಪ್ಸ್ ಆಫ್ ವೇವ್ಸ್ ಲೈಕ್ ಸ್ಕ್ವೇರ್. ಯು ಕ್ಯಾನ್ ಹ್ಯಾವ್ ಸೌ ಟೂತ್ ವೇವ್ಸ್ ಆಸ್ ವೆಲ್. ಸೊ ಆಸಿಲೇಟರ್ ಇಸ್ ಬೇಸಿಕಲಿ ಪ್ರೊಡ್ಯೂಸಿಂಗ್ ದ ವೇವ್ಸ್ ವಿಚ್ ವಿಲ್ ಬಿ ಆಕ್ಟಿಂಗ್ ಆಸ್ ಅ ಕ್ಯಾರಿಯರ್ ಫಾರ್ ಟೇಕಿಂಗ್ ದ ಇನ್ಫಾರ್ಮೇಶನ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್. ಆಲ್ರೈಟ್, ಸೊ ದಟ್ ಈಸ್ ದ ಬೇಸಿಕ್ ಮೀನಿಂಗ್ ಆಫ್ ಆಸಿಲೇಟರ್. ಸೊ ಅವಾಗ ಜಾಸ್ತಿ ಜನ ವ್ಯೂವರ್ಸು ಕಮೆಂಟ್ಸ್ ಮಾಡಿದ್ರಿ. ಸೊ ಹಾರ್ಟ್ಲಿ ಮತ್ತು ಕಾರ್ಪಿಟ್ಸ್ ಆಸಿಲೇಟರ್ ಎರಡು ಟೈಪ್ ಬರುತ್ತೆ ಅಂತ ಆ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಬಟ್ ಎಕ್ಸಾಕ್ಟ್ಲಿ ಗೊತ್ತಿರಲಿಲ್ಲ. ಸೊ ಏನಿರುತ್ತೆ ಹಾರ್ಟ್ಲಿ ಮತ್ತು ಏನಿರುತ್ತೆ ಕಾರ್ಪಿಟ್ಸ್ ಅಂದರೆ ಅಂತ. ಸೊ ಇದ್ರ ಮಧ್ಯೆ ಡಿಫ್ರೆನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಗೈಸ್. ಇದು ಜಾಸ್ತಿ ಎಕ್ಸಾಮಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ವೈರ್ಲೆಸ್ ಪಿ ಎಸ್ ಐಗೆ ತುಂಬಾ ಕೇಳುವಂಥ ಟಾಪಿಕ್ ಆಗಿದೆ, ಆಯಿತಾ? ಸೊ ಅದಕ್ಕೆ ಇದ್ರ ಮೇಲೆ ಒಂದು ಸಪ್ರೇಟ್ ವಿಡಿಯೋ, ಸ್ವಲ್ಪ ಅಷ್ಟೇ, ಒಂದು 5 ನಿಮಿಷದ ವಿಡಿಯೋ ಆಗ್ಬೋದು. ಸೊ ಅದಕ್ಕೆ ಸ್ವಲ್ಪ ಏನಿರುತ್ತೆ ಹಾರ್ಟ್ಲಿ ಅಂದರೆ ಮತ್ತು ಏನಿರುತ್ತೆ ಕಾಲ್ಪಿಟ್ಸ್ ಅಂದರೆ, ಸೊ ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಅಪ್ಲಿಕೇಶನ್ಸ್ ಇಷ್ಟೆಲ್ಲ ನೋಡೋಣ, ಆಯಿತಾ? ಆ್ಯಂಡ್ ಸರ್ಕ್ಯೂಟ್ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್. ಸೊ ಏನಿದೆ ಪಾಸಿಬಲ್ ಸರ್ಕ್ಯೂಟ್ ಡಯಾಗ್ರಾಮ್ ಇದಕ್ಕೆ ಅಂತ. ಸೊ ಇಷ್ಟೆಲ್ಲ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಕರ್ನಾಟಕದ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಪ್ಲೀಸ್ ಗೈಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಳ್ಳೆಯದನ್ಸಿದ್ರೆ ಆ್ಯಂಡ್ ಲೈಕ್ ಮಾಡಿ. ಏನಕ್ಕಂದರೆ ಕರ್ನಾಟಕದಲ್ಲಿರುವಂತಹ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ ಆಗುವಂಥ ಎಲ್ಲ ವೀಡಿಯೋಸ್ನ ನಾವು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಈ ಚಾನಲಲ್ಲಿ. ಸೊ ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ನಮಗೂ ಕೂಡ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ತುಂಬಾ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ ರೈಟ್, ಸೊ ಫಸ್ಟ್ ನೋಡಿ ಕಾಲ್ಪಿಟ್ಸ್ ಆಸಿಲೇಟರ್ ಅಂದರೆ ಏನು ಅಂತ ನೋಡೋಣ, ಆಯಿತಾ? ಸೊ ಕಾಲ್ಪಿಟ್ಸ್ ಆಸಿಲೇಟರ್ ಮತ್ತು ಸರ್ಕ್ಯೂಟ್ ಡಯಾಗ್ರಾಮ್ ನೋಡಿಬಿಟ್ಟು ಜಾಸ್ತಿ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಗೈಸ್. ಇಲ್ಲಿ ನಮಗೆ ಇದರಲ್ಲಿ ಇಂಪಾರ್ಟೆಂಟ್ ಇರೋ ಟಾಪಿಕ್ ಅಂತಂದರೆ ಕಾಲ್ಪಿಟ್ಸ್ ಆಸಿಲೇಟರ್ ಹೇಗೆ ಕಾಣಿಸುತ್ತೆ ಅಂತ ಅಷ್ಟೇ, ಆಯಿತಾ? ಸೊ ಕಾಲ್ಪಿಟ್ಸ್ ಆಸಿಲೇಟರ್ ನೋಡಿ ಇಲ್ಲಿರೋದು ಅಷ್ಟೇ. ಇದೊಂದು ಕೆಪಾಸಿಟರು, ಎರಡು ಕೆಪಾಸಿಟರ್ ಇದೆಲ್ಲ, ಮತ್ತು ಎರಡು ಕೆಪಾಸಿಟರ್ ಸೀರೀಸಲ್ಲಿ, ಮತ್ತು ಅದ್ರ ಜೊತೆ ಒಂದು ಇಂಡಕ್ಟರ್ ಪ್ಯಾರಲಲ್ ಇರುತ್ತೆ. ಇದನ್ನು ಕಾಲ್ಪಿಟ್ಸ್ ಆಸಿಲೇಟರ್ ಅಂತ ಕರಿತೀವಿ. ಸೊ ಈ ಕಡೆ ಇರೋದು ಆಂಪ್ಲಿಫೈಯರ್ ಸರ್ಕ್ಯೂಟ್ ಡಿಸೈನ್ ಇದೆ. ಸೊ ಒಂದು ಎಕ್ಸಾಂಪಲ್ ಏನು ಕೊಟ್ಟಿದ್ದೇನೆ ಅಂದರೆ, ಈ ಥರ ನೀವು ಆಂಪ್ಲಿಫೈಯರ್ ಜೊತೆ ಟ್ಯಾಂಕ್ ಸರ್ಕ್ಯೂಟ್ ಅಂದರೆ ಕಾಲ್ಪಿಟ್ಸ್ ಆಸಿಲೇಟರ್ನ ಯಾವ ಥರ ಕನೆಕ್ಟ್ ಮಾಡಿರ್ತಾರೆ ಅಂತ ನಿಮ್ಗೆ ಐಡಿಯಾ ಇರಬೇಕು. ಸೊ ಅದಕ್ಕೆ ಇದು ಕಾಮನ್ ಎಮಿಟರ್ ಇದು ಇದೆ ಗೈಸ್, ಆಂಪ್ಲಿಫೈಯರ್ ಇದೆ. ಸೊ ನೀವು ನೋಡ್ಬೋದು, ಇದು ಸೀನ್ ಅಂದರೆ ಇನ್ಪುಟ್ ಕೆಪಾಸಿಟರ್, ಇದು ಔಟ್ಪುಟ್ ಕೆಪಾಸಿಟರ್, ಇದು ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಆಗಿದೆ. R1 R2 ಇದರಿಂದ ವೋಲ್ಟೇಜ್ ಮೇಂಟೈನ್ ಆಗುತ್ತೆ. ದೆನ್ ದಿಸ್ ಇಸ್ ಬೈಪಾಸ್ ಕೆಪಾಸಿಟರ್. ಸೊ ದಿಸ್ ಇಸ್ ದ ಕಲೆಕ್ಟರ್ ಸೈಡ್ ರೆಸಿಸ್ಟೆನ್ಸ್ ಆ್ಯಂಡ್ ದಿಸ್ ಇಸ್ ದ ಎಮಿಟರ್ ಸೈಡ್ ರೆಸಿಸ್ಟೆನ್ಸ್. ಯು ಕ್ಯಾನ್ ಸಿ ಯರ್ ಬೇಸ್ ಇಸ್ ದೇರ್. ಓಕೆ, ಸೊ ಇದೆಲ್ಲವೂ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಆಂಪ್ಲಿಫೈಯರ್ ಅಂದರೆ ಏನು ಅಂತ ನೋಡಿದ್ವಿ. ಸೊ ಅದರಲ್ಲಿ ಎಲ್ಲ ಗೊತ್ತಿರುತ್ತೆ, ಆಯಿತಾ? ಸೊ ಇವಾಗ ನಮ್ಗೆ ಇಂಪಾರ್ಟೆಂಟ್ ಇರೋದು ಈ ಡಾಟ್ ಅಲ್ಲಿ ಇದೆಯಲ್ಲ, ಟ್ಯಾಂಕ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ಇದನ್ನೇ ಆಸಿಲೇಟರ್ ಅಂತಂದ್ರೇ ಟ್ಯಾಂಕ್ ಸರ್ಕ್ಯೂಟ್ ಅಂತ ಅರ್ಥ, ಅಂದರೆ ವೇವ್ಸ್ ಪ್ರೊಡ್ಯೂಸ್ ಮಾಡುವಂಥ ಸರ್ಕ್ಯೂಟು. ಸೊ ಇದರಲ್ಲಿ ನೋಡಿ, ಎರಡು ಕೆಪಾಸಿಟರು ಪ್ಯಾರಲ್ ಸೀರೀಸಲ್ಲಿ ಇದ್ಬಿಟ್ಟು ಅದಕ್ಕೆ ಇಂಡಕ್ಟರ್ ಪ್ಯಾರಲಲ್ ಇದ್ರೆ ಅದನ್ನ ಕಾಲ್ಪಿಟ್ಸ್ ಆಸಿಲೇಟರ್ ಅಂತ ಕರಿತೀವಿ. ಇದನ್ನ ಹೇಗೆ ನೆನ್ಪಿಟ್ಕೊಳ್ಳಿ ಗೊತ್ತಾ? ಸಿ ಅಂತ ಇದೆಯಲ್ಲ, ಸಿ ಎತ್ ಅಂದ್ರೆ ಎರಡು ಕೆಪಾಸಿಟರ್ ಫಸ್ಟು ಸೀರೀಸಲ್ಲಿ ಬರುತ್ತೆ ಅಂತ ಅರ್ಥ, ಆಮೇಲೆ ಇಂಡಕ್ಟರ್. ಬಟ್ ಇನ್ ಕೇಸ್ ಆಫ್ ಹಾರ್ಟ್ಲಿ ಆಸಿಲೇಟರ್ ಏನು ಬರುತ್ತೆ, ಎರಡು ಇಂಡಕ್ಟರ್ ಸೀರೀಸಲ್ಲಿ ಬಂದ್ಬಿಟ್ಟು ಒಂದು ಕೆಪಾಸಿಟರ್ ಬರುತ್ತೆ. ಅಂದರೆ ಇದರ ಅಪೋಸಿಟು, ಕೆಪಾಸಿಟರ್ ಇದ್ದಲ್ಲೆಲ್ಲ ಇಂಡಕ್ಟರ್ ಹಾಕಿ, ಇಂಡಕ್ಟರ್ ಇದ್ದಲ್ಲೆಲ್ಲ ಕೆಪಾಸಿಟರ್ನ ಹಾಕ್ಬಿಡಿ. ಸೊ ಅಷ್ಟು ಮಾಡಿದ್ರೆ ಸಾಕು, ಕಾಲ್ಪಿಟ್ಸ್ ಆಸಿಲೇಟರು ಹಾರ್ಟ್ಲಿ ಆಸಿಲೇಟರ್ ಆಗಿ ಕನ್ವರ್ಟ್ ಆಗುತ್ತೆ, ಆಯಿತಾ? ಸೊ ಇದನ್ನು ನೀವು ಗಮನದಲ್ಲಿ ಇಡಲೇಬೇಕಾದಂಥದ್ದು ಗೈಸ್. ಓಕೆ, ಸೊ ಈ ಥರ ಡಯಾಗ್ರಾಮ್ಸ್ ಕೊಡ್ತಾರೆ ಅಥವಾ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ. ಸೊ ಟೂ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಆ್ಯಂಡ್ ಒನ್ ಇಂಡಕ್ಟರ್ ವಿಲ್ ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ವಾಟ್ ಟೈಪ್ ಆಫ್ ಆಸಿಲೇಟರ್ ಇಟ್ ಈಸ್? ಕಾಲ್ಪಿಟ್ಸ್ ಆಸಿಲೇಟರ್, ಹಾರ್ಟ್ಲಿ ಆಸಿಲೇಟರ್, ಆ್ಯಂಡ್ ದೆನ್ ದೇ ವಿಲ್ ಪ್ರೊವೈಡ್ ಸಮ್ ಅದರ್ ಟೂ ಅದರ್ ನೇಮ್ಸ್ ವಿಚ್ ವಿಲ್ ಬಿ ನಾಟ್ ಫ್ಯಾಮಿಲಿಯರ್ ಫಾರ್ ಅಸ್. ಓಕೆ, ಸೊ ಯು ಹ್ಯಾವ್ ಟು ಚೂಸ್ ಅ ರೈಟ್ ಆನ್ಸರ್ ಡಿಪೆಂಡಿಂಗ್ ಆನ್ ದಿಸ್ ಡಯಾಗ್ರಾಮ್. ಸೊ ಯು ಹ್ಯಾವ್ ಟು ಯೂಸ್ ಯುವರ್ ನಾಲೆಜ್ ಆಫ್ ಡಯಾಗ್ರಾಮ್ ದೇರ್. ಓಕೆ, ಸೊ ದಟ್ ಈಸ್ ಅಬೌಟ್ ಕಾಲ್ಪಿಟ್ಸ್ ಆಸಿಲೇಟರ್, ಹೌ ಇಟ್ ಲುಕ್ಸ್, ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ಒನ್. ಆಲ್ ರೈಟ್, ಸೊ ದ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ ಎಫ್ ಈಕ್ವಲ್ ಟು 1/2π ರೂಟ್ ಎಲ್ ಸಿ. ಸೊ ವಾಟ್ ಈಸ್ ಮೀನ್ ಬೈ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್? ಸೊ ಇಟ್ಸ್ ಅ ಟ್ಯೂನ್ ಫ್ರೀಕ್ವೆನ್ಸಿ. ಬೇಸಿಕಲಿ ದ ಔಟ್ಪುಟ್ ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ಫ್ರೀಕ್ವೆನ್ಸಿ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ದಿಸ್ ಒನ್ ಎಲ್ ಆ್ಯಂಡ್ ಸಿ ಆ್ಯಂಡ್ ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಎಲ್ ಆ್ಯಂಡ್ ಸಿ ರೆಸ್ಪೆಕ್ಟಿವ್ಲಿ. ಓಕೆ, ಸೊ ದಟ್ಸ್ ದ ರೆಸೊನೇಟಿಂಗ್ ಫ್ರೀಕ್ವೆನ್ಸಿ. ಐ ಮೀನ್ ಸಪೋಸ್ ಇಂಡಕ್ಟರ್ ಇಸ್ 10 Henry, ಕೆಪಾಸಿಟರ್ ಇಸ್ 10 μF. ಓಕೆ, ಸೊ ದೆನ್ ಅಟ್ ದ ಟೈಮ್ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಲೈಕ್ 10 MHz ವಿಲ್ ಬಿ ಗೆಟಿಂಗ್. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಆಸಿಲೇಷನ್ ಫ್ರೀಕ್ವೆನ್ಸಿ. ಐ ಮೀನ್ 10 MHz ಆಫ್ ಸೈಕಲ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್ ಪರ್ ಸೈಕಲ್.
per second there. So that is basically frequency. All right. So that's the formula. So you just remember this formula, that is f equal to 1 divided by 2 pi root LC. So it will be asked in MCQ types of questions, which are very important for us as the point of, for our wireless PSI exam. Okay. So now see, what are the advantages? So first one, improved performance in the high frequency region. So ये high frequency region बरतला hertz kilohertz okay kilohertz अंद मुंदे होदरे megahertz अंता बरते gigahertz अंता बरते so आ frequency range अल्ली नमगे performance वल्ले दाइक कोड़ो अंदरे Colpitts oscillator कोड़ुते अंदरे अल्ली fluctuations जास्ती अगाला so नियो 10 megahertz के वंदु oscillator ना design मड़ी दिरा 10 megahertz frequency ना produce मार्वे कौन्ता अवाग नम expectation एन रुते ಅದು 10 ಮೆಗಾಹರ್ಟ್ಸ್ ಫ್ರೀಕ್ವೆನ್ಸಿ ಮಾತ್ರ ಕೊಡಬೇಕು ಅಂತ ಬಟ್ ಸಮಟೈಮ್ಸ್ ಪೂವರ್ ಡಿಸೈನ್ ಸ್ಟ್ರಾಟಜೀಸ್ ಫಾಲೋ ಮಾಡೋದ್ರಿಂದ ಏನಾಗುತ್ತೆ 10.1 ಮೆಗಾಹರ್ಟ್ಸ್ ಕೊಡುತ್ತೆ ಅಥವಾ 9.9 ಮೆಗಾಹರ್ಟ್ಸ್ ಕೊಡುತ್ತೆ ಅಂದರೆ 0.1 ಮೆಗಾಹರ್ಟ್ಸ್ ಡಿಫ್ರೆನ್ಸ್ ಬರ್ತಾ ಇದೆ ಸೊ ಈ ಥರನಾದಂಥ ಪ್ರಾಬ್ಲಮ್ಸು ಈ Colpitts oscillator ಅಲ್ಲಿ ಬರಲ್ಲ ಅಂತ ಹೇಳ್ತಿದ್ದಾರೆ ಆಯ್ತಾ ಸೊ ನೆಕ್ಸ್ಟ್ ಒಂದು ನೋಡಿ ಡ್ಯೂ ಟು ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಇನ್ ದ ಹೈ ಫ್ರೀಕ್ವೆನ್ಸಿ ರೀಸನ್ ದ Colpitts oscillator ಕ್ಯಾನ್ ಬಿ ಈವನ್ ಯೂಸ್ಡ್ ಇನ್ ಮೈಕ್ರೋವೇವ್ ಅಪ್ಲಿಕೇಶನ್ ಸೊ ಮೈಕ್ರೋವೇವ್ ಅಪ್ಲಿಕೇಶನ್ ಅಂದರೆ ಗೈಸ್ ಮಿಲಿಮೀಟರ್ ವೇವ್ಸ್ ಇರುತ್ತಲ್ಲ ಸೊ ಅವೆಲ್ಲವೂ ಮೈಕ್ರೋವೇವ್ ಅಪ್ಲಿಕೇಶನ್ಸಲ್ಲಿ ಬರೋದು ಸೊ ಮಿಲಿಮೀಟರ್ ವೇವ್ಸ್ನ ಯೂಸ್ ಮಾಡೋದು ಆ ಮೈಕ್ರೋವೇವ್ ಅಪ್ಲಿಕೇಶನ್ಸಲ್ಲಿ ಅಂದರೆ ಆ ಮಿಲಿಮೀಟರ್ ವೇವ್ಸ್ನ ಪ್ರೊಡ್ಯೂಸ್ ಮಾಡಬೇಕಂದ್ರೆ ನಾವು Colpitts oscillatorನ ಯೂಸ್ ಮಾಡಬೇಕು ಅಂತಲೇ ಅರ್ಥ ಇಂಡೈರೆಕ್ಟ್ ಆಗಿ ಆಯಿತಾ ಸೊ ದಟ್ಸ್ ಅಬೌಟ್ ದ ಸೆಕೆಂಡ್ ಪಾಯಿಂಟ್ ವಿಚ್ ಯು ಶುಡ್ ಫೋಕಸ್ ದೆನ್ ಇವಾಗ ನೋಡಿ ಅಪ್ಲಿಕೇಶನ್ಸ್ Colpitts oscillator ಯೂಸಿಂಗ್ ಸರ್ಫೇಸ್ ಅಕೌಸ್ಟಿಕ್ ವೇವ್ ಡಿವೈಸ್ ಕ್ಯಾನ್ ಬಿ ಯೂಸ್ ಟು ಪ್ರೊಡ್ಯೂಸ್ ಯೂಸ್ಫುಲ್ ಸೆನ್ಸರ್ಸ್ ಲೈಕ್ ಟೆಂಪರೇಚರ್ ಆ್ಯಂಡ್ ಆಡಿಯೋ ಸೆನ್ಸರ್ಸ್ ಸೊ ಟೆಂಪರೇಚರ್ ಮತ್ತು ಆಡಿಯೋ ಸೆನ್ಸರ್ಸ್ನ ಫ್ಯಾಬ್ರಿಕೇಟ್ ಮಾಡೋದ್ರಲ್ಲಿ ಅಥವಾ ಡಿಸೈನ್ ಮಾಡೋದ್ರಲ್ಲಿ ನಾವು Colpitts oscillatorನ ಯೂಸ್ ಮಾಡ್ತೀವಿ ಆಯಿತಾ ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಏನಿದೆ ಮತ್ತೆ ಅಲ್ಲಿ ಯೂಸ್ ಮಾಡ್ತೀವಲ್ಲ ಇದನ್ನು ಅಪ್ಲಿಕೇಶನ್ ಇನ್ ಸರ್ಕ್ಯೂಟ್ಸ್ ವೇರ್ ಅ ಹ್ಯೂಜ್ ಫ್ರೀಕ್ವೆನ್ಸಿ ರೇಂಜ್ ಈಸ್ ಯೂಸ್ಡ್ ಸೊ ಯಾವ ಯಾವ ಸರ್ಕ್ಯೂಟ್ಸಲ್ಲಿ ಅಂದರೆ ರೇಡಿಯೋ ಕಮ್ಯುನಿಕೇಷನ್ಸ್ ಕೂಡ ಯೂಸ್ ಮಾಡ್ತೀವಿ ಜಾಸ್ತಿ ಫ್ರೀಕ್ವೆನ್ಸಿ ಇರುತ್ತಲ್ಲ ಮೆಗಾಹರ್ಟ್ಸಲ್ಲೆಲ್ಲ ಸೊ ಅದಕ್ಕೆ ಅಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ ದೆನ್ ಫೈಂಡ್ ವ್ಯಾಸ್ಟ್ ಅಪ್ಲಿಕೇಶನ್ಸ್ ಇನ್ ಮೊಬೈಲ್ ಕಮ್ಯುನಿಕೇಶನ್ ಆ್ಯಂಡ್ ರೇಡಿಯೋ ಫೋರ್ಕಾಸ್ಟಿಂಗ್ ಸೊ ರೇಡಿಯೋ ಫೋರ್ಕಾಸ್ಟಿಂಗಲ್ಲಿ ಕೂಡ ನಾವು ಇದನ್ನ ಯೂಸ್ ಮಾಡ್ತೀವಿ ಸೊ ದ್ಯಾಟ್ಸ್ ಅಬೌಟ್ ದ Colpitts oscillator ಆ್ಯಂಡ್ ಲವ್ ಜಸ್ಟ್ ಫೋಕಸ್ ಆನ್ Hartley oscillator ಸೊ ವಾಟ್ ಈಸ್ ಮೀನ್ ಬೈ Hartley oscillator ಆ್ಯಂಡ್ ಹೌ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ Colpitts oscillator ಸೊ ವಾಟ್ ಆರ್ ದ ಪಾಸಿಬಲ್ ಸಿಮಿಲಾರಿಟೀಸ್ ಆಸ್ ವೆಲ್ ಆಸ್ ದ ಪಾಸಿಬಲ್ ಡಿಫ್ರೆನ್ಸಸ್ ಬಿಟ್ವೀನ್ ದೆಮ್ ಆಲ್ ರೈಟ್ ಸೊ ಫಸ್ಟ್ ಐ ವಿಲ್ ಸ್ಟಾರ್ಟ್ ವಿತ್ ಡೆಫಿನೇಷನ್ ಇಟ್ ಸೆಲ್ಫ್ The Hartley oscillator design uses two inductive coils in series with a parallel capacitor to form its resonance tank circuit producing sinusoidal oscillations. Alright, so just if you have observed the previous diagram, you can notice a change here. So here there are two inductors which are connected in series and that series connection is in parallel with a capacitor. But in case of Colpitts which I have drawn already here, so you can see. Two capacitors are connected in series C1 and C2 and this series connection of capacitors is connected in parallel with another inductor. So you can clearly see a difference. Two inductors are used in Hartley and two capacitors are used in Colpitts. So C stands for Colpitts and in C we have two capacitors. So just a trick to remember the things. Okay. So if you remember it's well and good but if you don't remember just remember my voice. Okay. All right. Next, we'll move to the frequency. So you can see here, the frequency of oscillation is given by f equal to 1 divided by 2 pi LTC. So LT is the total inductance. So LT. There you have to find out the CT, total capacitance. So if capacitors are connected in series, what will be the total capacitance? So I have already told in my previous videos. So you have to comment. So what will be the total capacitance if two capacitors are connected in series. Okay, so if you are following my videos and if you are regular with the studies, then you should remember what is the formula. So if you can't write formula in comments, but don't worry, you can write a statement that is it will be the product or it will be the addition of C1 and C2 like this. Okay, so you just try that one guys and try to comment. Okay, so here you can see inductor. So inductor will be L1 plus L2. So if two inductors are connected in series, then it will be like a resistance connected in series. But you are wondering what is this 2M? All right, so 2M is the mutual inductance, guys. That is, while discussing inductors, I have told you. So this will be creating magnetic fields and those magnetic field lines will interfere each other. Okay, so producing a
this L2 will be producing a magnetic field for in case of L1, and L1 is in reverse producing a magnetic field for L2. So that is called as interference. That means they will be interfering in one another's magnetic fields. So that will create a mutual inductance, and that is denoted by M. So you can see here mutual inductance. So if it is explicitly specified in the problem that mutual inductance is this much, then you have to consider this 2M. Otherwise, mutual inductance will be zero if that two particular coils are separated well enough. Alright, so that's about the oscillation frequency for Hartley oscillator. Now we'll move ahead and try to see some other things regarding this one. The frequency of oscillation can be varied by tuning capacitor C or by varying the position of the iron dust core inside the coil. So inductive tuning. That is, we can either change the frequency of oscillation by changing the value of capacitor, or else you can change the value of inductor. So you can see here. So if you change the value of capacitor, so if you change value of capacitor, frequency will change. If you change value of inductor, frequency will change. But no other terms are variable, because 1 is constant, 2 is constant, pi is 3.142, and that is also constant. So you can change only inductor and capacitor here. And one more thing, guys, I'm just telling you for the sake of general knowledge, normally inductor is not changed because it is a fixed coil and we can't change that one. So capacitor will be changed, and especially the capacitor which is used in case of tank circuits is the trimmer capacitor, which has got 3 leads, and out of which we will be using only 2 leads. So by changing the position of that I can say a screw which is provided on the top of that trimmer capacitor, we can either rotate it in the clockwise or else we can rotate it in the anti-clockwise direction. So if you go in anti-clockwise direction, the capacitance will decrease, and if you go in clockwise direction, the capacitance will increase. So like that, by tuning that capacitor, you can tune the frequency. So if you want 10 megahertz, then you can, and currently we are having 9 megahertz, then you can rotate that trimmer capacitor's notch in a clockwise direction by some factor, and you can just measure the capacitance there. So you will be getting a frequency near 10 megahertz. So like that, you can play around that one. Alright, so that is about how to change the oscillation frequency. Then coming to the advantages, you can see here the first point says the frequency can be adjusted using a single variable capacitor. So as I already told just now, the frequency of oscillation can be changed by the trimmer capacitor. Okay, so that is the same meaning there. And then second one says the amplitude of the output remains constant over a range of frequency. So we will be just changing the frequency. So if you observe, this is the amplitude, guys. Okay, so this is the amplitude, height of the trough and depth of the crust. Okay, so something like this. I mean, this vertical distance is called as amplitude. Okay, but frequency is what? Frequency is number of waves in a one particular second. So if it is a 1 second window, then frequency is how much? This is frequency. So from here to here, 1 cycle, 1, 2, 3, 4. So here I will be having a frequency of 3 hertz. That means in 1 second, there are 3 complete cycles of sine wave which are produced by the oscillator. So that's why I can say the frequency for this particular oscillator is 3 hertz. Okay, so like this, if it is megahertz, then 1 megahertz of frequency, 1 megahertz means 1 megahertz of frequency will be 1 megahertz of cycles will be produced in a 1 second window. So you know a basic frequency concept, I hope. Then next one, that is easy to create an accurate fixed frequency crystal oscillator variations by replacing the capacitor with the quartz crystal. So if you don't want any fluctuations, then you can do one thing. You just replace that capacitor with a quartz crystal. So a quartz crystal is something which has got very restricted changes in the output and input as well. So it will be like a consistent wave producing element which is basically used. Okay, so that's about the Hartley and Colpitts oscillator. I hope you like this video and found this useful. Please guys, if you like this video, if you like the content, then hit the like button and subscribe the channel for more updates, because we will be uploading daily videos regarding Karnataka competitive exams and other stuff as well. So thanks for your time, guys. See you in the next one. Namaste.